ನಂಜನಗೂಡಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹೈವೋಲ್ಟೇಜ್ ಕದನ ದರ್ಶನ್ ಧ್ರುವ ನಾರಾಯಣ್ ಬೆನ್ನಿಗೆ ನಿಂತ ಸಿ ಮಾದೇವಪ್ಪ ಅಭಿವೃದ್ಧಿ ಹೆಸರಲ್ಲಿ ತೊಡೆತಟ್ಟಿ ನಿಂತಿರೋ ಹರ್ಷವರ್ಧನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹರ್ಷವರ್ಧನ್ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರು ಬಿಜೆಪಿಯಿಂದ ಅವರೇ ನಾಮಪತ್ರವನ್ನು ಕೂಡ ಸಲ್ಲಿಸಿ ಆಯಿತು ಮತ್ತೊಂದು ಕಡೆ ಒಂದೇ ತಿಂಗಳ ಅಂತರದಲ್ಲಿ ತಂದೆ ಮತ್ತು ತಾಯಿ ಇಬ್ಬರನ್ನ ಕಳೆದುಕೊಂಡಂತಹ ದರ್ಶನ್ ಧ್ರುವ ನಾರಾಯಣ್ಗೆ ಹೆಚ್ ಸಿ ಮಹದೇವಪ್ಪ ಬೆನ್ನಿಗೆ ನಿಂತಿದ್ದಾರೆ ಮಾತಾಡ್ತಾ ಹೇಳ್ತಾ ಇದ್ರು ನನಗೆ ಸುನಿಲ್ ಬೋಸ್ ಬೇರೆ ಅಲ್ಲ ದರ್ಶನ್ ಬೇರೆ ಅಲ್ಲ ಅವನ್ನ ಗೆಲ್ಲಿಸ್ತೀನಿ ಅಂತ ನಾಮಿನೇಷನ್ ಫೈಲ್ ಮಾಡುವಾಗ ಯತೀಂದ್ರ ಕೂಡ ಬಂದರು ಇವರಿಬ್ಬರ ನಡುವೆ ಒಂದು ಕಡೆ ಜೆಡಿಎಸ್ ಯಾವ ಕಾರಣಕ್ಕೂ ನಾವು ಅಭ್ಯರ್ಥಿನ ಹಾಕಲ್ಲ ಅಂತ ಬೆಂಬಲವನ್ನು ಸೂಚಿಸಿದೆ ಕಾಂಗ್ರೆಸ್ಗೆ ಹೀಗಾಗಿ ಹರ್ಷವರ್ಧನ್ ಅಭಿವೃದ್ಧಿ ಕೆಲಸ ಮಾಡುತ್ತಾ ಅಥವಾ ದರ್ಶನ್ ಧ್ರುವನಾರಾಯಣ ಪರವಾಗಿ ಜೆಡಿಎಸ್ ಕೂಡ ನಿಂತಿದೆ ಕಾಂಗ್ರೆಸ್ ಎಲ್ಲ ನಾಯಕರು ನಿಂತಿದ್ದಾರೆ ಅನುಕಂಪ ಕೆಲಸ ಮಾಡುತ್ತಾ ನಂಜುನಗೂಡಲ್ಲಿ ನಂಜುಂಡೇಶ್ವರನ ಆಶೀರ್ವಾದ ಯಾರಿಗೆನೋ ಚರ್ಚೆ ಇಬ್ರು ಕೂಡ ನಾಮಿನೇಷನ್ ಫೈಲ್ ಮಾಡಾಯಿತು ದರ್ಶನ್ ಧ್ರುವ ನಾರಾಯಣ್ ತಂದೆ ಕಳ್ಕೊಂಡಿದ್ದಾರೆ ತಾಯಿ ಕಳ್ಕೊಂಡಿದ್ದಾರೆ ಹೌದು ಇಬ್ರು ಕೂಡ ಕಳ್ಕೊಂಡಿದ್ದಾರೆ ಅದರ ಅನುಕಂಪ ಇದೆ ಧ್ರುವ ನಾರಾಯಣ್ ಸಾಮಾನ್ಯ ರಾಜಕಾರಣಿ ಅಲ್ಲ ಅಸಾಮಾನ್ಯ ರಾಜಕಾರಣಿ ಈಗ ದರ್ಶನ್ಗೆ ಕಾಂಗ್ರೆಸ್ ಟಿಕೆಟ್ ಆಗಿದೆ ಬಿಜೆಪಿ ಹರ್ಷವರ್ಧನ್ ಟಿಕೆಟ್ ಇದೆ ಇವರಿಬ್ರು ನಡುವೆ ಸಪೋರ್ಟ್ ಮಾಡ್ತಾವ್ರೆ ಕಾಂಗ್ರೆಸ್ ಅವ್ರಿಗೆ ಟಫ್ ಇದೆ ಈಸಿ ಅಲ್ಲ ಬಿಜೆಪಿ ಸೇಮ್ ಹೆಸರು ಮೇಲುಕೋಟೆಯಲ್ಲಿ ಪುಟ್ಟಣಯ್ಯ ತಿರ್ಕೋತಾರೆ ಅವ್ರ ಮಗ ದರ್ಶನ್ ಪುಟ್ಟಣಯ್ಯ ನಿಂತ್ಕೋತಾರೆ ಜನ ಓಟ್ ಹಾಕಲ್ಲ ಶಿರಾದಲ್ಲಿ ಸತ್ಯನಾರಾಯಣ ತೀರ್ಕೋತಾರೆ ಜೆಡಿಎಸ್ ಎಂ ಎಲ್ ಅಮ್ಮ ಅವ್ರ ವೈಫ್ ನಿಂತ್ಕೋತಾರೆ ಅಮ್ಮಜಮ್ಮ ಓಟ್ ಹಾಕಲ್ಲ ಹಾಕಲ್ಲ ಬಸವ ಕಲ್ಯಾಣ ರಾವ್ ತೀರ್ಕೋತಾರೆ ಅವ್ರ ವೈಫ್ ಮಲನಾರಾಯಣ ಸುರೇಶ್ ಅಣ್ಣ ತೀರ್ಕೋತಾರೆ ಅವ್ರ ವೈಫ್ ನಿಂತ್ಕೋತಾರೆ ಮಂಗಳ ಅವ್ರು ಹಾಕ್ತಾರೆ ಆಗುತ್ತೆ ಆಗಲ್ಲ ಆಗುತ್ತೆ ಆಗಲ್ಲ ಅಂದಾಗ ಪಕ್ಷ ಹಾಗೂ ಈ ಕ್ವೆಷನ್ಸ್ ಎಲ್ಲವನ್ನು ನೋಡಿದಾಗ ಟಫ್ ಫೈಟ್ ಇದೆ ಈಸಿ ಏನಿಲ್ಲ ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅಳಿಯನ ಗೆಲ್ಲಿಸಿಕೊಳ್ಳುವಂತ ಪ್ರತಿಷ್ಠೆ ಬಿದ್ದಿದ್ದಾರೆ ಹಾಗಾಗಿ ಹೌದು ಸೋಮಣ್ಣ ಸ್ಪರ್ಧೆ ಮಾಡ್ತಾರ ಕೂಡ ಇಂಪ್ಯಾಕ್ಟ್ ಇದೆ ಹೌದು ಸೋಮಣ್ಣ ವರಾಣ ಹಾಗೂ ನಗರದಲ್ಲಿ ನಿಲ್ತಾ ಇಂಪ್ಯಾಕ್ಟ್ ಇದೆ ಬಿಜೆಪಿಗೆ ಒಂದಷ್ಟು ಲಾಭವನ್ನ ಮಾಡಿಕೊಡುತ್ತೆ ಕಾಂಗ್ರೆಸ್ಗೆ ಅನುಕಂಪವಾದರೆ ಬಿಜೆಪಿಗೆ ಸೋಮಣ್ಣ ಮತ್ತೆ ಜಾತಿವಾರು ಲೆಕ್ಕಾಚಾರ ಲೆಕ್ಕಾಚಾರ ನಡೀತಾ ಇದೆ ಹೀಗಾಗಿ ಲಿಂಗಾಯತ ಸಮುದಾಯ ಪ್ರಬಲವಾಗಿ ಬಿಜೆಪಿ ಬೆನ್ನಿಗೆ ನಿಂತರೆ ಶ್ರೀನಿವಾಸ್ ಪ್ರಸಾದ್ ಗಾದರೆ ಟಫ್ ಇದೆ ಅಂದುಕೊಂಡಂತೆ ದರ್ಶನ್ ಧ್ರುವ ನಾರಾಯಣ್ ಅದು ಈಸಿ ಇಲ್ಲ ಬಟ್ ಟಫ್ ಫೈಟ್ ಇದೆ ಹೌದು ಅದರಲ್ಲಿ ಹರ್ಷವರ್ಧನ್ಗೆ ಬಿಜೆಪಿ ಅಂದ್ಕೊಂಡಿರೋ ಅಷ್ಟು ಈಸಿನೂ ಅಲ್ಲ ಕಾಂಗ್ರೆಸ್ ಲೆಕ್ಕಾಚಾರದಲ್ಲಿ ದರ್ಶನ್ ಅಂದ್ಕೊಂಡಿರೋ ಅಷ್ಟು ಕಷ್ಟನೂ ಅಲ್ಲ ಏನ್ ಬೇಕಾದ್ರೆ ಆಗಬಹುದು ಏನ್ ಬೇಕಾದ್ರೂ ಆಗ್ಬಹುದು ಎಸ್ ವಿರ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅಂತ ತಿಳಿಸಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ವಿಡಿಯೋನ ನೋಡ್ತಾ ಇದ್ರು ಕೂಡ ಕರ್ನಾಟಕ ಟಿವಿಯನ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅದಕ್ಕಿಂತ ಫಾಲೋ ಮಾಡಿ ವೆಬ್ಸೈಟ್ ಅಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಟಿವಿ ಡಾಟ್ ನೆಟ್ ಹೋಗಿ ಲಾಗಿನ್ ಆಗಿ ಸುದ್ದಿಗಳನ್ನ ಓದಿ ಹೌದು ನಮ್ದೇನಿಷ್ಟೇ ಜಾತಿ ನೋಡಬೇಡಿ ಧರ್ಮ ನೋಡಿಬಿಡಿ ಪಕ್ಷ ನೋಡಕೋಬೇಡಿ ಆಹ್ಹ್ ವ್ಯಕ್ತಿಗತವಾಗಿ ಮತವನ್ನ ಹಾಕಿ ನಿಮ್ಮ ಕ್ಷೇತ್ರದ ಹಿಮೆಲ್ ಎ ಆಗ್ಲಿಕ್ಕೆ ಯಾರು ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ